ಯಾವಾಗಲೂ ಪಕ್ಷವನ್ನು ಪ್ರೀತಿಸುವಂಥವ್ರು, ಅವರ ಜನಪ್ರಿಯರು, ಜನನಾಯಕರಾಗಿರುವಂಥವ್ರು, ಎಲ್ಲ ರೀತಿಯಾದಂಥ ಸವಾಲುಗಳನ್ನು ಸ್ವೀಕರಿಸಿ ಮುಂದೆ ಸಾಗುವಂಥ ಕೆಲಸಗಳನ್ನು ನಮ್ಮ ಸೋಮಣ್ಣನವರು ಮಾಡ್ತಾರೆ. ನಾವೇನು ಆಪರೇಷನ್ ಮಾಡ್ಕೋಬೇಕಿಲ್ಲ, ಅವರೇ ಆಪರೇಷನ್ ಮಾಡ್ಕೋತಾರೆ. ಅವರಲ್ಲೇ ನೀವು ನೋಡಿದ್ದೀರಿ ಎಷ್ಟು ಗುಂಪಿದೆ, ಹೇಗೆ ಹೇಗೆ ಅವರಲ್ಲಿ ಗುಂಪುಗಳು, ನಾಯಕರುಗಳು, ವ್ಯತ್ಯಾಸಗಳು. ಒಬ್ಬೊಬ್ಬ ಮಂತ್ರಿನೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ, ಒಬ್ಬೊಬ್ಬ ಮಂತ್ರಿನೂ ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ. ಮುಖ್ಯಮಂತ್ರಿ ಪರಮಾಧಿಕಾರವನ್ನೇ ಪ್ರಶ್ನೆ ಮಾಡುವಂಥ ಸಚಿವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿಯವರನ್ನ ಮಂತ್ರಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ, ನಾಯಕತ್ವನ್ನೇ ಪ್ರಶ್ನೆ ಮಾಡೋಂಥ ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡೋಂಥ ಸಚಿವರಿದ್ದಾರೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂಥ ಸಚಿವರನ್ನ ಆಚೆ ಹಾಕಿದರೆ ಒಳ್ಳೇದಾಗುತ್ತೆ ಅಂತ ನಾನು ಯಾಕೆಂದ್ರೆ ಹೊರಗಿನವನು, ಆದರೆ ನಾನೇನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಬಲಿಷ್ಠವಾಗಿ ಸಿದ್ದರಾಮಯ್ಯನವರ ಒಂದು ಅನುಭವಕ್ಕೆ ಏನು ಒಂದು ಅವರು ಪ್ರಭಾವಿಯಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಅದೇನು ಆಗ್ತಾ ಇಲ್ಲ. ಇದ್ಯಾಕೆ ಟೇಕ್ ಆಫ್ ಈಗಿಲ್ಲ, ಮಲಗಿಬಿಟ್ಟಿದ್ದಾರೆ ಸಿದ್ದರಾಮಣ್ಣ. ಸಿದ್ದರಾಮಣ್ಣನ್ನೇ ಉಡಿಸಿ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಹಾಗಾಗಿ ಸಿದ್ದರಾಮಣ್ಣವರು ಪಾಪ ಅಯ್ಯೋ ಪಾಪ ಆಗಿಬಿಟ್ಟಿದ್ದಾರೆ. ಸೊ ಅವರಿಗೆ ಶಕ್ತಿ ತುಂಬಲಿ. ಈ ದೀಪಾವಳಿ ಸಂದರ್ಭದಲ್ಲಿ ತಾಯಿ ಚಾಮುಂಡಿ ಆಶೀರ್ವಾದ ಅವ್ರು ಕೊಟ್ಟು ಅವರ ಪಕ್ಷದ ಒಳಗಿರುವಂಥ ಕಾಟವನ್ನು ನಿರ್ವಹಣೆಯನ್ನು ಮಾಡ್ಕೊಳ್ಳೋ ಶಕ್ತಿಯ ತಾಯಿ ಚಾಮುಂಡಿ ಅವ್ರಿಗೆ ಕೊಡಲಿ ಅಂತ ಕೇಳ್ಬೇಕು. ಕನ್ಸರ್ನ್ ಅಲ್ಲ ಪಾಪ, ನಾನು ರಾಜ್ಯದಲ್ಲಿ ಜನ ನೋಡಿ ಒಬ್ಬ ಮುಖ್ಯಮಂತ್ರಿ ಪರಿಸ್ಥಿತಿನ ಈಗಾದರೆ, ಈಗ ನೀವು ಕೇಳಿದ್ರಲ್ಲ ಆಪರೇಷನ್ ಕಮಲನ, ಆಪರೇಷನು ಬೇಡ ಏನೂ ಬೇಡ, ಅವ್ರ ಪಕ್ಷದಲ್ಲಿ ಆಪರೇಷನ್ ಮಾಡ್ಕೋತಾ ಇದ್ದಾರೆ. ನಾನು ಮುಖ್ಯಮಂತ್ರಿ, ನೆಕ್ಸ್ಟ್ ಮುಖ್ಯಮಂತ್ರಿ, ನಾಳೆ ನಾನೇ ಮುಖ್ಯಮಂತ್ರಿ ಅಂತ ಅವರವರಲ್ಲೇ ಗುದ್ದಾಟ, ಪ್ರಶ್ನೆ. ಅವ್ರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದಾಗ ಏನು ಹೇಳಿದ್ರು ಅವ್ರ ಸಚಿವರುಗಳು? ಇಲ್ಲ ಇಲ್ಲ, ಅವ್ರು ಯಾರೂ ಅಲ್ಲ, ಅವ್ರು ನಿಶ್ಚಯ ಮಾಡೋಕ್ಕೆ ಅವ್ರು ನಿಶ್ಚಯ ಮಾಡೋರೇ ಬೇರೆಯವರಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿ ಇದ್ದೀನಿ ಅಂತ ಅವ್ರ ಮಂತ್ರಿಗಳು ಹೇಳ್ತಾರೆ. ಇನ್ನೊಬ್ಬರು 1 ವರ್ಷಕ್ಕೆ ಮುಖ್ಯಮಂತ್ರಿ ಅಂತಾರೆ, ಶಾಸಕರು ಮಾತಾಡ್ತಾನೆ, ಮಂತ್ರಿ ಒಂದು ಮಾತಾಡ್ತಾನೆ, ಉಪಮುಖ್ಯಮಂತ್ರಿ ನಾವೆಲ್ಲ ಅಂತಾರೆ. ಈ ರೀತಿ ನೀವೆಲ್ಲರೂ ನೋಡಿದ್ದೀರಾ ಯಾವ ಥರ ಹಿಂಗೆ ಬೀದಿಯಲ್ಲಿ ಕಚ್ಚಾಡೋಂಥ ಪರಿಸ್ಥಿತಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ದೊಡ್ಡ ಬಹುಮತ ಸಿಕ್ಕಿದ್ರು ಅವರಿಗೆ ಭರವಸೆದಾಯಕವಾಗಿ ನಿಶ್ಚಿತವಾಗಿ ನಮ್ಮ ಸರ್ಕಾರ ಸಂಪೂರ್ಣ ಅವಧಿ ಇರುತ್ತೆ ಅನ್ನೋಂಥ ನಂಬಿಕೆ ಅವರ ಶಾಸಕರಲ್ಲೇ ಇಲ್ಲ, ಅವರ ಮುಖ್ಯಮಂತ್ರಿಯಲ್ಲೇ ಇಲ್ಲ, ಅವರ ಸಚಿವರಲ್ಲೂ ಇಲ್ಲ. ಇದು ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಇರುವಂಥದ್ದು, ಆ ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ ಸಿಗುವಂಥದ್ದು. ಹಾಗಾಗಿ ಮೈತ್ರಿಕೂಟ ಅಂದರೆ ಪ್ರತಿಪಕ್ಷದ ನಾಯಕರು ಮಾಡೋದಂಥದ್ದಲ್ಲ, ಅವರು ನಮ್ಮ ಜೊತೆಯಲ್ಲಿ ಪ್ರತಿಪಕ್ಷವಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಂದಾಗಿ ಒಗ್ಗಟ್ಟಿನಿಂದ ಒಂದು ಪ್ರತಿಪಕ್ಷವಾಗಿ JDS ಪಕ್ಷ ಮತ್ತು ಕಾಂಗ್ರೆಸ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು JDSನವರು ಒಂದಾಗಿ ನಾವು ಒಟ್ಟಾಗಿ ಕೆಲಸವನ್ನು ಒಂದು ಪರಿಣಾಮಕಾರಿಯಾಗಿ ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.